ನಮ್ಮ ಮಕ್ಕಳು ನಮ್ಮ ಚರಿತ್ರೆಯನ್ನು ಕಲಿಬೇಕು, ನಮ್ಮ ಮಕ್ಕಳು ನಮ್ಮ ದೇಶದ ಇತಿಹಾಸವನ್ನು ಕಲಿಬೇಕು. ನಮ್ಮ ಇತಿಹಾಸದಲ್ಲಿ ಏನೇನೋ ಹಿಂದೆ ಲೋಪಗಳಾಗಿದ್ದಾವೆ, ನಮ್ಮ ಹಿರಿಯರ ಕಾಲದಲ್ಲಿ ಏನೇನೋ ತೊಂದರೆ ಆಗಿತ್ತು. ಬ್ರಿಟಿಷರು ಈ ದೇಶಕ್ಕೆ ಯಾಕೆ ಬಂದರು, ಮೊಘಲರು ಈ ದೇಶಕ್ಕೆ ಯಾಕೆ ಬಂದರು, ನಮ್ಮ ಗಜ್ನಿ ಮಹಮ್ಮದ್ ಈ ದೇಶಕ್ಕೆ 18 ಬಾರಿ ದಂಡೆತ್ತಿ ಯಾಕೆ ಬಂದ, ನಮ್ಮ ಸಮಸ್ಯೆ ಏನು, ನಮ್ಮ ವೀಕ್ನೆಸ್ ಏನು, ಇದನ್ನು ನಮ್ಮ ಮಕ್ಕಳಿಗೆ ಅಧ್ಯಯನ ಮಾಡಿಸುವಂಥ ಒಂದು ದೊಡ್ಡ ಕೆಲಸ ಆಗಬೇಕಾಗಿದೆ. ಲವ್ ಜಿಹಾದ್ ಅನ್ನುವಂಥದ್ದು ನಮ್ಮ ಹೆಣ್ಣು ಮಕ್ಕಳನ್ನು ಕೂಪಕ್ಕೆ, ಅದು ಒಂದು ನರಕದ ಕೂಪಕ್ಕೆ ದೂಡುವಂಥ ಪ್ರಕ್ರಿಯೆ. ಪ್ರೀತಿಯ ಹೆಸರಲ್ಲಿ ಲವ್ ಮಾಡ್ತಾರೆ, ಮದುವೆ ಆಗ್ತಾರೆ, ಅಥವಾ ಮದುವೆ ಆಗದೆ ಮೋಸ ಮಾಡ್ತಾರೆ, ಅವರ ಕೈಗೆ ಒಂದು ಮಗುವನ್ನು ಕೊಟ್ಟು ಆಮೇಲೆ ಓಡೋಗ್ತಾರೆ, ಆಮೇಲೆ ತಲಾಖ್ ಅಂತ ಹೇಳಿ ಇನ್ನೊಬ್ಬರನ್ನ ಮದುವೆ ಆಗ್ತಾರೆ. ಇದರಿಂದ ನಮ್ಮ ಹೆಣ್ಮಕ್ಕಳು ತುಂಬ ಸಮಸ್ಯೆಯನ್ನು ದೇಶದ ಬೇರೆ ಬೇರೆ ಭಾಗದಲ್ಲಿ ಎದುರಿಸಿದ್ದಾರೆ. ಅದಕ್ಕಾಗಿ ನನ್ನ ಅಪೇಕ್ಷೆ ಇರುವಂಥದ್ದು ಈ ಲವ್ ಜಿಹಾದ್ ಅನ್ನುವಂಥ ಏನೋ ಒಂದು ನಮ್ಮ ಸಮಾಜದ ಪಿಡುಗಿದೆ, ಅದು ತಕ್ಷಣ ಕೊನೆ ಆಗಬೇಕು. ನಮ್ಮ ಹೆಣ್ಮಕ್ಕಳು ಕೂಡ ಇದನ್ನು ಅರ್ತ್ಕೋಬೇಕು. ಅದಕ್ಕಾಗಿ ತಂದೆ ತಾಯಿ ಅಂದರು ಇಷ್ಟು ಪ್ರೀತಿಯಿಂದ ನಿಮ್ಮನ್ನು, ಒಂದು ಎರಡು ಮಕ್ಕಳು ಇರುವಂಥದ್ದು ಒಂದು ಮನೆಯಲ್ಲಿ. ಈಗಾಗಲೇ ಹೈಕೋರ್ಟ್ ಭಾಳ ಸ್ಪಷ್ಟ ಮಾಡಿದೆ, ಹಿಜಾಬಿಗೆ ಶಾಲೆಯ ಒಳಗೆ ಯಾವುದೇ ರೀತಿಯ ಅವಕಾಶ ಇಲ್ಲ ಅನ್ನುವಂಥದ್ದನ್ನು. ಈ ನೆಲದ ಕಾನೂನನ್ನು, ಈ ನೆಲದಲ್ಲಿ ಬದುಕುವಂಥ, ಈ ನೆಲದಲ್ಲಿ ವಾಸ ಮಾಡುವಂಥ, ಕಾನೂನಿಗೆ ಗೌರವ ಕೊಡುವಂಥ ಎಲ್ಲರೂ ಪಾಲನೆ ಮಾಡಬೇಕು. ಹೈಕೋರ್ಟ್ ಕಾನೂನನ್ನೇ ಉಲ್ಲಂಘನೆ ಮಾಡ್ತೀವಿ, ಹೈಕೋರ್ಟ್ನ ಆದೇಶವನ್ನೇ ಉಲ್ಲಂಘನೆ ಮಾಡ್ತೀವಿ ಅಂತಂದರೆ ಅವರ ಮೇಲೆ ಬಹಳ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಯಾಕೆಂದರೆ ಇದು ಮುಂದೆ ಸಮಾಜದ್ರೋಹಿ ದೇಶದ್ರೋಹಿ ಚಟುವಟಿಕೆಗೆ ಕೂಡ ಲೀಡ್ ಮಾಡುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಹಿಜಾಬ್ ಪ್ರಕರಣದಲ್ಲಿ ಮುಖ್ಯವಾಗಿ ಹೈಕೋರ್ಟನ್ನ ಆದೇಶವನ್ನು ಎಲ್ಲರೂ ಪಾಲನೆ ಮಾಡಿ ಅದನ್ನು ಪಾಲಿಸಬೇಕನ್ನುವಂಥದ್ದು ನಾನು.